ನನ್ ಗೊತ್ತಿಲ್ಲ, ಹೋಗ್ಬೋದು ನಾನು, ಅವ್ರದ್ದು ಏನೇನ್ ಕೆಲಸ ಇರ್ತದೆ. ಅವರ ವೈಯಕ್ತಿಕ ಏನೇನಿದೆಯೋ ಅವ್ರು ಹೋಗಿದ್ದಾರೆ, ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಜೊತೆ ಮಾತಾಡಿ ಬರ್ತಾರೆ. ನಮ್ಮ ಪಾರ್ಟಿದು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಲ್ಲಿ ಕರ್ನಾಟಕದಲ್ಲಿ 28 ಸ್ಥಾನ ಗೆಲ್ಲಬೇಕು, ಅದರ ತಯಾರಿಗೆ ನಾವು ಕೆಲಸ ಮಾಡ್ತೀವಿ ಅಷ್ಟೆ. ಅಲ್ಲಿಗೆ ರಾಹುಲ್ ಗಾಂಧಿ 0 ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ ಫಸ್ಟು, ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನನಗನ್ಸುತ್ತೆ ಕಾಂಗ್ ಈ ಇಂಡಿಯಾ ಪಾರ್ಟಿ ಏನಿದೆ ಅವರು ಪೂರ್ತಿ ಅವರು ಎಲೆಕ್ಷನ್ ಶುರುವಾಗೋವರೆಗೂ ಅವ್ರ ನಾಯಕರನ್ನ ಆಯ್ಕೆನೇ ಮಾಡೋಕ್ಕಾಗಲ್ಲ. ನಿನ್ನೇನು ಯಾರು ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ, ಭಾಷೆ ಬಗ್ಗೆ ಹಿಂದಿ ಬಗ್ಗೆ ಎಲ್ಲ ಕೆಂಡ ಕಾರಿದ್ದಾರೆ. ಮತ್ತೆ ಮಮತಾ ಬ್ಯಾನರ್ಜಿಯವರು ಹೇಳಿದಾಗ ಖರ್ಗೆಯವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀರಿ. ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡರ್ ಅಲ್ಲ, ಈಸ್ ಅನ್ಫಿಟ್ ಟು ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ಮುಂದೆ ಬರೋವಂಥದ್ದು ಮೋದಿನೇ ಗೆಲ್ಲುವಂಥದ್ದು ಪೂರ್ಣ 350 ಹೆಚ್ಚು ಸ್ಥಾನ ಗೆಲ್ತೀರಿ ನಾವು. ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ಮುಖ್ಯ ದಲಿತರ ಓಟನ್ನ ಬಿಜೆಪಿಯಿಂದ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ತಾ ಇದೆ, ದಲಿತ ಕಾಂಗ್ರೆಸ್ ಅವರು ಬಿಡ್ತಾ ಇರೋದ್ರಿಂದ ಆತಂಕ ಬಿಜೆಪಿ ಗೆಲ್ಲುವಾಗ್ತದೆ. ನೋಡಿ, ಇಲ್ಲಿ ಈ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಜಾತಿ ಮೇಲೆ ಯಾರು ತೀರ್ಮಾನ ಮಾಡಲ್ಲ, ದೇಶದ ಪ್ರಧಾನಿ ಹುದ್ದೆಗೆ ಸಮರ್ಥರು ಯಾರಿದ್ದಾರೆ ಅಂತ ನೋಡ್ತಾರೆ. ಹಂಗೆ ಇವರು ಬ್ರಾಹ್ಮಣರು, ಇವರು ಒಕ್ಕಲಿಗರು, ಇವ್ರು ಲಿಂಗಾಯತರು, ಇವರು ಜಾಟು, ಈ ಥರದ್ದೆಲ್ಲ ಮೇಲೆ ಮಾಡಲ್ಲ. ಅದೆಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ತೀರ್ಮಾನವಾಗೋದು, ಅವರು ಮಾಡುವಂಥ ಒಳ್ಳೆ ಕೆಲಸ ಅವರಿಂದ ದೇಶಕ್ಕೆ ಒಳ್ಳೇದಾಗುತ್ತಾ ಅನ್ನೋದ್ರ ಮೇಲೆ ತೀರ್ಮಾನ ಮಾಡ್ತಾರೆ, ಯಾವುದು ಜಾತಿ ಮೇಲೆ ತೀರ್ಮಾನ ಆಗಲ್ಲ. ಆ ಥರದ ಭಯ ಬಿಜೆಪಿಗೆ ಏನಿಲ್ಲ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಹೋಗ್ಬೋದು ನಾನು, ಅವ್ರದ್ದು ಏನೇನು ಕೆಲಸ ಇರ್ತದೆ. ಅವರ ವೈಯಕ್ತಿಕ ಏನೇನಿದೆಯೋ ಅವರು ಹೋಗಿದ್ದಾರೆ, ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಜೊತೆ ಮಾತಾಡಿ ಬರ್ತಾರೆ. ನಮ್ಮ ಪಾರ್ಟಿದು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಲ್ಲಿ ಕರ್ನಾಟಕದಲ್ಲಿ 28 ಸ್ಥಾನ ಗೆಲ್ಲಬೇಕು, ಅದರ ತಯಾರಿಗೆ ನಾವು ಕೆಲಸ ಮಾಡ್ತೀವಿ ಅಷ್ಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.